ಗೌರಿ ಲಂಕೇಶ್ ಹತ್ಯೆ ಕುರಿತು ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೇಶ ರಕ್ಷಣೆ ಧರ್ಮ ರಕ್ಷಣೆಗೆ ಹೋರಾಡುವುದು ತಪ್ಪ, ಪರಶುರಾಮನನ್ನ ಕೊಲೆಗಾರನೆಂದು ಬಿಂಬಿಸೋದು ತಪ್ಪು ಅಂತ ಬೆಂಗಳೂರಿನಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರಾಕೇಶ್ ಮಠ್ ಹೇಳಿಕೆ ನೀಡಿದ್ದಾರೆ. ಪರಶುರಾಮನನ್ನ ಕೊಲೆಗಾರ ಅನ್ನೋದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ಅದನ್ನ ಕೊಲೆಗಾರ ಅನ್ನಲು ಸಾಧ್ಯವಿಲ್ಲ. ಹಿಂದೂ ವಿರೋಧಿಗಳನ್ನ ರಾಜಾರೋಷವಾಗಿ ಓಡಾಡಲು ಬಿಟ್ಟಿದ್ದಾರೆ, ಆದ್ರೆ ಹಿಂದೂ ಪರ ಧ್ವನಿ ಎತ್ತುವವರನ್ನ ಕೊಲೆ ಆರೋಪದಲ್ಲಿ ಬಂಧಿಸಿದ್ದಾರೆ ಎಂದು ರಾಕೇಶ್ ಮಠ್ ಹೇಳಿದ್ದಾರೆ. ಪರಶುರಾಮನನ್ನ ಸಮರ್ಥಿಸಿಕೊಂಡು ಫೇಸ್ಬುಕ್ ಪೋಸ್ಟ್ ಅನ್ನ ಹಾಕಿಲ್ಲ. ಪರಶುರಾಮನ ಕುಟುಂಬ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದೆ, ಹಾಗಾಗಿ ನೆರವು ಕೋರಿ ತಾನು ಪೋಸ್ಟ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಎಸ್ಐಟಿ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ರಾಕೇಶ್ ಮಠ್ ಹೇಳಿದ್ದಾರೆ. ಇದೇ ವೇಳೆ ಅವರು ಎಸ್ಐಟಿ ಮುಂದೆ ತನಿಖೆಗೆ ಹಾಜರಾಗಿದ್ದಾರೆ. ಆಮೇಲೆ ನೀವು ಡಿಸೈಡ್ ಮಾಡಿ. ಅವನು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ, ಅವನು ಇನ್ನೊಂದು ಮುಖ ತೋರಿಸ್ತಿಲ್ಲ. ನೀವು ಬರೀ ಕೊಲೆಗಾರ ಕೊಲೆಗಾರ ಅಂತ ಹೇಳ್ತಾ ನೀವು ಹೇಳ್ತಾ ಇದ್ದೀರಿ, ಅದು ಕೋರ್ಟ್ ಅಲ್ಲಿ ಪ್ರೂವ್ ಆಗ್ಬೇಕಲ್ಲ. ಪೊಲೀಸರು ಹೇಳ್ಬಹುದು, ಅದು ನನಗೆ ಮಾಹಿತಿ ಇಲ್ಲ, ಆದ್ರೆ ಕೋರ್ಟ್ ಒಳಗೆ ಪ್ರೂವ್ ಆಗಿಂದ ಅದು ತಪ್ಪಿತಸ್ಥ ಅಂತ ಹೇಳ್ಬಹುದು. ಈಗ ಅದಕ್ಕೆ ಸುಳ್ಳು ಅಂತ ನನ್ನ ಅಭಿಪ್ರಾಯ. ನನಗೆ ಗೊತ್ತಿಲ್ಲ ಸರ್, ತನಿಖೆಗೆ ಬಾ ತಂದ್ರು ಹೋಗ್ತಾ ಇದ್ದೀನಿ. ಅದು ನನಗೆ ಗೊತ್ತಿಲ್ಲ ಸರ್, ಎಸ್ ಐ ಟಿ ಅವರು ಅವ್ರು ಯಾವ ಚಾನಲ್ ಫೋನಲ್ಲಿ ಒಂದು ಮಾತಾಡಿದ್ರು. ಗೌರಿ ಲಂಕೇಶ್ ಡಿಸರ್ವ್ಸ್ ಅಂದ್ರೆ, ಗೌರಿ ಲಂಕೇಶ್ ವಿಚಾರದೊಳಗೆ ನಾನು ಒಂದಿಷ್ಟು ವಿಚಾರ ಹೇಳ್ತೀನಿ. ಕನ್ನಯ್ಯ ಕುಮಾರ್, ಉಮರ್ ಖಾಲಿದು ಮತ್ತು ಈ ಥರ ಅವರು ಜೆ ಎನ್ ವಿ ವಿಶ್ವವಿದ್ಯಾಲಯದೊಳಗೆ ಭಾರತ ಭಾರತ ತೆರೆ ತುಕಡೆ ಹೋಂಗೆ ಅಂತ ಹೇಳ್ತಾರೆ. ಭಾರತ ನಿನ್ನ ತುಂಡು ತುಂಡು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಅಫ್ಜಲ್ ಗುರನ್ನ ಜಿಂದಾಬಾದ್ ಅಂತ ಹೇಳ್ತಾರೆ. ಅಂಥವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋರು ಅವರು ಒಳ್ಳೆಯವರಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನನ್ನ ಸಿದ್ಧಾಂತ ಇದು, ಹಿಂದುತ್ವದ ಸಿದ್ಧಾಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಗೋಡ್ಸೆ ನೀವು ಪರಶುರಾಮ್ನ ಗೋಡ್ಸೇನ ಅವ್ರನ್ನೆಲ್ಲ ಒಂದೇ ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟು ಒಂದು ಫೇಸ್ಬುಕ್ ಪೋಸ್ಟ್, ಅದು ನಾನು ಹಾಕಿದ್ದಿಲ್ಲ, ಅದು ಮತ್ತೊಬ್ರು ಹಾಕಿದ್ದು. ಆದ್ರೆ ಎಲ್ಲರೂ ನನಗೆ ಕೇಳ್ತಾ ಇದಾರೆ, ನಾನು ಆ ತರ ಏನು ಪೋಸ್ಟ್ ಹಾಕಿಲ್ಲ, ನೋಡಿಬೇಕಾದ್ರೆ. ಅಲ್ಲ ನಂದಲ್ಲ, ನೀವು ಅದಕ್ಕೆ ಸಮರ್ಥನೆ ಇದೆಯಾ ನಿಮ್ದು? 100% ಅದಕ್ಕೆ ನಿಮ್ದು. ಎಸ್, ಈಗ ಪರಶುರಾಮ್ ವಾಗ್ಮೋರೆಯನ್ನ ಸಮರ್ಥಿಸಿಕೊಂಡು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಈ ರೀತಿಯಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅಫ್ಕೋರ್ಸ್, ಅವ್ರು ಹೇಳುವ ಪ್ರಕಾರ ಪರಶುರಾಮ್ ವಾಗ್ಮೋರೆ ಕೊಲೆಗಾರ ಅಲ್ಲ, ಇನ್ನೂ ತನಿಖೆ ಹಂತದಲ್ಲಿದೆ, ಹಾಗಾಗಿ ಅವರನ್ನ ಕೊಲೆಗಾರ ಅಂತ ಹೇಳೋಕ್ಕೂ ಕೂಡ ಸಾಧ್ಯವಿಲ್ಲ. ಅವರು ಧರ್ಮದ ಪರವಾಗಿ ಹೋರಾಟ ಮಾಡೋರು, ಹಿಂದೂ ಧರ್ಮದ ರಕ್ಷಣೆಗಾಗಿ ಹೋರಾಡುವವರು, ಅಂಥವರನ್ನ ಕೊಲೆಗಾರ ಎಂದು ಬಿಂಬಿಸೋದು ತಪ್ಪು ಅಂತ ರಾಕೇಶ್ ಮಠ್ ಹೇಳಿಕೆ ನೀಡಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಗೌರಿ ಲಂಕೇಶ್ ಅವರ ಆಪೋಸಿಷನ್ ಆಗಿ ಮಾತಾಡಿದ್ದಾರೆ. ಉಮರ್ ಖಾಲಿದ್ ಹಾಗೂ ಕನ್ನಯ್ಯ ಕುಮಾರ್, ಗೌರಿ ಲಂಕೇಶ್ ಅಂಥವ್ರನ್ನ ಸಪೋರ್ಟ್ ಮಾಡ್ತಿದ್ರು, ಹಾಗಾಗಿ ಹಿಂದುತ್ವದ ವಿರೋಧವಾಗಿ ಯಾರೇ ಮಾತಾಡಿದ್ರು ಅವರೆಲ್ಲರನ್ನೂ ಖಂಡಿತವಾಗಿ ಶ್ರೀರಾಮ ಸೇನೆ ಅಪೋಸ್ ಮಾಡುತ್ತೆ. ಶ್ರೀರಾಮ ಸೇನೆಯ ಕಾರ್ಯಕರ್ತನಾಗಿರುವಂತಹ ಪರಶುರಾಮ್ ವಾಗ್ಮೋರೆ ಧರ್ಮದ ಪರವಾಗಿ ಹೋರಾಟ ಮಾಡುವವರು, ಆತನನ್ನ ಕೊಲೆಗಾರ ಎಂದು ಬಿಂಬಿಸುವುದು ತಪ್ಪು ಅಂತ ಹೇಳಿಕೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಆತನನ್ನ ಸಮರ್ಥಿಸಿಕೊಂಡು ಫೇಸ್ಬುಕ್ ಪೋಸ್ಟ್ ಹಾಕಿಲ್ಲ. ಅವರ ಕುಟುಂಬ ತುಂಬಾ ಆರ್ಥಿಕ ಸಂಕಷ್ಟದಲ್ಲಿದೆ, ಹಾಗಾಗಿ ಅದಕ್ಕಾಗಿ ಸಹಾಯ ಕೋರಿ ಅಷ್ಟೇ ಫೇಸ್ಬುಕ್ ಪೋಸ್ಟ್ ಹಾಕಲಾಗಿತ್ತು ಅಂತ ರಾಕೇಶ್ ಮಠ್ ಹೇಳಿಕೆ ನೀಡಿದ್ದಾರೆ.